ನಡೆದಾಡುವ ದೇವರು ಸರಳ ಸ್ವಾಮೀಜಿ ಎಂದೇ ಖ್ಯಾತರಾಗಿರುವ ಸಿದ್ದೇಶ್ವರ ಸ್ವಾಮೀಜಿ ಆರೋಗ್ಯದಲ್ಲಿ ಏರುಪೇರಾಗಿದೆ. ಅಲ್ಲದೆ ಜ್ಞಾನ ಯೋಗಾಶ್ರಮದ ಆವರಣದಲ್ಲಿ ಶ್ರೀಗಳ ದರ್ಶನಕ್ಕಾಗಿ ಕಾಯುತ್ತಿರುವ ಸಾವಿರಾರು ಭಕ್ತರು ವಾಪಸ್ ಮನೆಗೆ ತೆರಳುವಂತೆ ಮನವಿ ಮಾಡಲಾಗ್ತಾ ಇದೆ. ಸದ್ಯ ಆಶ್ರಮದ ಯೂಟ್ಯೂಬ್ ಲೈವ್ನಲ್ಲಿ ಎಲ್ಲರೂ ಸ್ವಾಮೀಜಿಗಳ ದರ್ಶನವನ್ನ ಪಡೆಯಬಹುದು ಅಂತ ಸೂಚಿಸಲಾಗಿದೆ. ಸಿದ್ದೇಶ್ವರ ಶ್ರೀಗಳ ದರ್ಶನಕ್ಕೆ ಭಕ್ತರು ಪಟ್ಟು ಹಿಡಿದಿದ್ದಾರೆ. ಕಳೆದ ನಾಲ್ಕು ದಿನಗಳಿಂದ ಶ್ರೀಗಳ ನೇರ ದರ್ಶನವಾಗಿಲ್ಲ. ಮೊಬೈಲ್ನಲ್ಲಿ ಏನೇನೋ ಸುದ್ದಿ ಬರ್ತಾ ಇದೆ. ನಮಗೆ ಶ್ರೀಗಳ ದರ್ಶನ ಮಾಡಿಸಿದ್ರೆ ಮಾತ್ರವೇ ವಾಪಸ್ ಹೋಗ್ತೀವಿ, ಎಲ್ಇಡಿಯಲ್ಲಿ ಪದೇ ಪದೇ ಅದೇ ವಿಡಿಯೋ ತೋರಿಸ್ತಿದ್ದಾರೆ ಅಂತ ಭಕ್ತರು ಆಗ್ರಹಿಸುತ್ತಿದ್ದಾರೆ. ಇವರು ಬರೀ 10 ಜರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಕಲಿಬೇಕು ಅವರಿಂದ. ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮಾಹಿತಿ ಏನಿಲ್ಲ, ಶ್ರೀಗಳು ಆರೋಗ್ಯವಾಗಿದ್ದಾರೆ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಆಮೇಲೆ ಅವರು ಮಾತನಾಡೋದೇ ಒಂದು, ಮಾತನ್ನು ಕೇಳೋದೇ ಒಂದು ನಮಗೊಂದು ಚಂದ, ಒಂದು ಇಷ್ಟ. ಅವ್ರ ಪ್ರವಚನಗಳನ್ನು ಕೇಳೋದೊಂದು ಇಷ್ಟ. ಅವ್ರ ಹಾಕಿ ಒಂದು ಮಾರ್ಗದಿಂದ ನಡೆಯೋದು ಏನದ, 1% ಆದ್ರೂ ನಡೆದ್ರೆ ಸಾಕು. ಮೊನ್ನೆ ಲೈವ್ ಒಳಗೆ ಹೊರಗೆ ಬಂದಿದ್ದರು ರೀ ಅಪ್ಪಗಳು, ನಿನ್ನೆ ಬಿಟ್ಟ ಮೊನ್ನೆ ಹೊರಗೆ ಬಂದಾರ, ಆರಾಮಾಗಿದ್ದಾರಂತ ಹೇಳ್ತಿದ್ದಾರೆ ಸರ್. ಆದ್ರೆ ನಮಗೆ ಯಾಕೆ ಹೊರಗೆ ಅವ್ರಿಗೆ ದರ್ಶನ ಕೊಡುವಲ್ಲ ಯಾರ ಸರ್, ಅದು ನಮಗೆ ತ್ರಾಸ ಆಗ್ಲಕ್ಕೈತಿ. ಅದೇ ಈ ವಿಡಿಯೋನ ಒಳ್ಳೆ ಒಳ್ಳೆ ತೋರಿಸ್ತಾ ಇದ್ದಾರೆ ಸರ್, ಹೊಸ ವಿಡಿಯೋ ಯಾವ ನಮಗೆ ಬಂದಿಲ್ಲ. ಇನ್ನೇನು ಕೆಲವು ಭಕ್ತರು ನೋಡಿಲ್ಲ, ಸೊ ಅಂಥವ್ರನ್ನ ಅವಕಾಶ ಮಾಡಿಸ್ಕೊಡ್ಬೇಕು ಅನ್ನೋದು ಉದ್ದೇಶ ಇದೆ. ಸೊ ನಮ್ಮ ಎಲ್ಲ ಭಕ್ತಾದಿಗಳು ಹೋಗ್ಲಿ, ಅವರನ್ನ ಕಾಣಲಿ ಅನ್ನೋದೇ ನಮ್ಮ ಒಂದು ಬಯಕೆ ಸರ್. ಏನು ಅಪ್ಪರ ದರ್ಶನ ಮಾಡೋಕೆ ಕೂಡಿಸ್ಕೊಡು ಅಂತ ಬೇಡ್ಕೊಳ್ಳೋದು ಒಂದೇ ರೀ, ಅಪ್ಪರ ನೋಡಕ್ಕೆ ದರ್ಶನ, ಅಪ್ಪರ ದರ್ಶನ ಮಾಡಿದ್ರೆ ಮತ್ತೊಂದು ಏನೂ ಆಸೆ ಇಲ್ಲ ರೀ ನಮಗೆ, ಅವ್ರ ಮುಖ ನೋಡಿ ಹೋಗ್ಬಿಡ್ತೀವಿ. ಶ್ರೀಗಳನ್ನು ನೆನೆದು ಕಾಸಿಂ ಸಾಬ್ ಎಂಬ ಭಕ್ತ ಕಣ್ಣೀರು ಹಾಕಿದ್ದಾರೆ. ಬಸವನ ಬಾಗೇವಾಡಿಯಿಂದ ಬಂದಿರೋ ಖಾಸಿಂ ಶಿರಸ್ತೇದಾರ್ ಆಗಿ ರಿಟೈರ್ ಆಗಿದ್ದಾರೆ. ಅವರಿಗೆ ಶ್ರೀಗಳು ಅಂದ್ರೆ ಅಚ್ಚುಮೆಚ್ಚು. ಸಿದ್ದೇಶ್ವರ ಶ್ರೀಗಳು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ, ನಾನು ಅವರ ಪ್ರವಚನ ನಾನು ಮಿಸ್ ಮಾಡೋದೇ ಇಲ್ಲ ಅಂತ ಅವರು ಭಾವುಕರಾಗಿದ್ದಾರೆ. ಬಾರಸಲ ಸಿಂಧಿಯೊಳಗೆ ರಬಕವಿ ಬನ್ನೆಟ್ಟಿಯೊಳಗೆ ಮತ್ತು ರಬಕೈ ಒಳಗೆ ಮತ್ತು ಬಾಗೇವಾಡಿ ಒಳಗೆ ಬಾರಸಲ ಕೇಳೀನಿ ರೀ ನಾನು ಅವ್ರಿಗೆ. ಅಲ್ಲಿ ಅವರು ಎಲ್ಲಿ ಸ್ಟೇಜ್ನೊಳಗೆ ಇರ್ತೀವಿ, ಅವ್ರ ಸ್ಟೇಜಿನ ಸಮೀಪದಾಗೆ ಕೂತು ನಾನು ಅವ್ರ ದರ್ಶನ ಮಾಡೀನಿ, ಅವ್ರಿಗಾಗಿ ಕೇಳೀನಿ, ಅವ್ರ ಕೆಲವೊಂದು ಪುಸ್ತಕಗಳನ್ನು ಸಹಿತ ನಾನು ಓದೀನಿ. ಅವ್ರ ದೇವ್ರ ಬೇಗ ಏನದ ಆರಾಮ ಮಾಡಿ 100 ವರ್ಷ ಬಾಳಲಿಕ್ಕೆ ಅನುವು ಮಾಡಿಕೊಳ್ಳಿ ಅಂತ ನಾನು ದೇವರಲ್ಲಿ ಬೇಡ. ಅಲ್ಲಿಂದ ಏನದ ಈ ರವಿವರ್ಮ ಅಂತ ಕಾಲೇಜ್ ಐತೆ, ಡ್ರಾಯಿಂಗ್ ಕಾಲೇಜ್. ಅವ್ರ ಸಂಘಟೆ ನಾನು ತಿರುಗಾಡ್ತಿದ್ದೆ ಹಿಂದಿಂದ, ಅಲ್ಲಿ ನಾನು ಫೋಟೋ ಬಂದ ಸುಮಾರು ಸಂಘಟನೆ ಅದು ದೊಡ್ಡದೇವ್ ನಾನು. ಇನ್ನು ಸಿದ್ದೇಶ್ವರ ಸ್ವಾಮೀಜಿ ಆರೋಗ್ಯ ವಿಚಾರಿಸಿ ಮಾತನಾಡಿದ ಸಿದ್ದರಾಮಯ್ಯ, ಶ್ರೀಗಳು ಶೀಘ್ರವೇ ಗುಣಮುಖರಾಗಲಿ ಅಂತ ಹೇಳಿದ್ದಾರೆ. ಸಿದ್ದೇಶ್ವರ ಸ್ವಾಮೀಜಿ ಅವರ ಆರೋಗ್ಯ ವಿಚಾರಣೆ ಮಾಡಲಿಕ್ಕೋಸ್ಕರ ಬಂದಿದ್ದೆ ನಾನು. ಅವರಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸಿದ್ದೇಶ್ವರ ಸ್ವಾಮೀಜಿಯವರು ಒಬ್ಬ ಮಹಾಸಂತ, ಅವರು ಜನರನ್ನ ಧಾರ್ಮಿಕವಾಗಿ ಜಾಗೃತಿಗೊಳಿಸ್ತಕ್ಕಂಥ ಅನೇಕ ವರ್ಷಗಳಿಂದ ಮಾಡ್ಕೋ ಬರ್ತಾ ಇದ್ರು. ಅವರ ಪ್ರವಚನಗಳ ಮೂಲಕ ಜನರಲ್ಲಿ ಧಾರ್ಮಿಕ ಭಾವನೆ ಮೂಡಿದ್ರು. ಯಾಕಂದರೆ ಧರ್ಮದ ಬಗ್ಗೆ ತಪ್ಪು ತಿಳುವಳಿಕೆಗಳು ಜನರಿಗೆ ಇರಬಾರ್ದು. ಧರ್ಮ ಅಂತಕ್ಕಂಥದ್ದು ವೇ ಆಫ್ ಲೈಫ್. ಮನುಷ್ಯರಿಗೋಸ್ಕರ ಧರ್ಮ ನಾವು ಮಾಡ್ಕೊಂಡಿರೋದು, ಮನುಷ್ಯರ ಒಳತಿಗೋಸ್ಕರ, ಸಮಾಜದ ಒಳತಿಗೋಸ್ಕರ ಧರ್ಮ. ಅದನ್ನು ಅವರು ಅವರ ಮಾತುಗಳಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸ್ತಿದ್ರು. ಮತ್ತು ಆಧ್ಯಾತ್ಮಿಕವಾಗಿ ಬಹಳ ಅಪಾರವಾದಂಥ ಆಳವಾದಂಥ ಜ್ಞಾನವನ್ನು ಪಡ್ಕೊಂಡಿದ್ರು.